ಹಾಯ್ ಹಲೋ ಫ್ರೆಂಡ್ಸ್ ಪದ್ಮಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ರೆಸಿಪಿ ನಾನು ಮೂರು ಥರದ್ದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಪೈನಾಪಲ್ಲು ಮತ್ತು ರೋಸ್ ಸಿರಪ್ದು ಅದಕ್ಕಿಂತ ಮೊದಲು ಇಂದಿನ ರೆಸಿಪಿಗಳೆಲ್ಲ ನೋಡಲಿಕ್ಕೆ ಐ ಬಟನ್ ಕ್ಲಿಕ್ ಮಾಡಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಸಣ್ಣದಾಗಿ ಹೆಚ್ಚಿಟ್ಟಿರೋ ಪೈನಾಪಲು ಒಂದು ಕಪ್ ಸಕ್ಕರೆ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಶುಂಠಿ ತುರಿ ಮ್ಯಾಂಗೋ ಜ್ಯೂಸ್ಗೆ ಒಂದು ನಾಲ್ಕರಿಂದ ಐದು ಮ್ಯಾಂಗೋ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಒಂದು ಕಪ್ ಸಕ್ಕರೆ ನಿಮಗೆ ಬೇಕು ಅಂದರೆ ಚರಿ ಹಾಕ್ಕೋಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಬಂದು ಜ್ಯೂಸ್ ಸಿರಪ್ಪು ಇದು ರೋಸ್ ಸಿರಪ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ನೋಡಿ ಇದು ರೋಸ್ ಸಿರಪ್ಪು ಒಂದು ಮಿಕ್ಸಿ ಜಾರಿಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಪೈನಾಪಲ್ ಪೀಸಸ್ಗಳು ಇದ್ದೀನಿ ಇದು ಪೈನಾಪಲು ಎಷ್ಟೇ ಸ್ವೀಟ್ ಇದ್ರೂ ನಮಗೆ ಸ್ವಲ್ಪ ಕುಡ್ದು ಆದಮೇಲೆ ಸ್ವಲ್ಪ ಕೆಮ್ಮು ಬರಬಾರ್ದು ಮತ್ತು ತುಂಬ ಚೆನ್ನಾಗಿರಬೇಕು ಅಂದರೆ ನಾನು ಸ್ವಲ್ಪ ಇದಕ್ಕೆ ಶುಂಠಿ ತುರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ನಿಮ್ಮ ಆಪ್ಷನ್ನು ಹಾಕ್ಕೋಬಹುದು ಮತ್ತು ಸ್ವೀಟ್ ಜಾಸ್ತಿ ಇರಲಿ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ತೀನಿ ನೋಡಿ ಗ್ರೈನ್ ಆಗಿದೆ ನಾವು ಯಾವುದೇ ಜ್ಯೂಸ್ಗಳು ಮಾಡಿದ್ರೂ ಸೋಸ್ಬೇಕು ನಾನು ಸೋಸಿದ್ದೀನಿ ನೋಡಿ ತುಂಬ ಚೆನ್ನಾಗೂ ಆಗಿದೆ ಆ ಶುಂಠಿ ಫ್ಲೇವರು ಮತ್ತು ಆ ಪೈನಾಪಲ್ ಫ್ಲೇವರ್ ಎರಡೂ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ ನೀವು ಬೇಕು ಅಂದರೆ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡು ಕುಡಿಬಹುದು ಮತ್ತು ನಾನು ಮಿಕ್ಸಿ ಜಾರ್ಗೆ ಮ್ಯಾಂಗೋ ಪೀಸಸ್ ಹಾಕ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಕುಡಿಲಿಕ್ಕೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಇದು ಮೊದಲೇ ಸ್ವೀಟ್ ಇರೋದ್ರಿಂದ ಮಾವಿನ ಹಣ್ಣು ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ ಮತ್ತೆ ಇದಕ್ಕೆ ಹಾಲು ಹಾಕ್ಬಾರ್ದು ಯಾಕೆ ಅಂದರೆ ಒಡೆದೋಗುತ್ತೆ ಅದಕ್ಕೆ ನಾನು ನೀರು ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಲರು ಚೆನ್ನಾಗಿದೆ ಕುಡಿಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ ನಾವು ಡೈಲಿ ಜ್ಯೂಸಸ್ಗೆ ಕುಡಿಲಿಕ್ಕೆ ಆಗಲ್ಲ ಅಂದರೆ ನಾವು ವೀಕ್ಲಿ ಟೂ ಡೇಸ್ ಆದರೂ ಕುಡಿಲೇಬೇಕು ನೋಡಿ ರೆಡಿಯಾಗಿದೆ ಮ್ಯಾಂಗೋ ಜ್ಯೂಸ್ ನೀವು ಯಾವುದೇ ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ಕೋಬಹುದು ನಾನು ಬಾದಾಮಿ ಹಣ್ಣಲ್ಲಿ ಮಾಡಿದ್ದೀನಿ ಯಾಕೆಂದರೆ ಹುಳಿನೂ ಇರೋಲ್ಲ ಜಾಸ್ತಿ ಸ್ವೀಟು ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಮತ್ತೆ ನಾನಿವಾಗ ರೋಸ್ ಸಿರಪ್ದು ಜ್ಯೂಸ್ ಮಾಡ್ತಾ ಇದ್ದೀನಿ ನಾನಿವಾಗ ಹಾಕಿದ್ದು ಎರಡು ಐಸ್ ಕ್ಯೂಬು ಮತ್ತು ಪುದೀನಾ ರಸ ಮತ್ತೆ ಇದಕ್ಕೆ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಇದಂತೂ ತುಂಬಾ ಒಳ್ಳೆಯದು ಇದು ನೀವು ಡೈಲಿ ಮಾಡ್ಕೊಂಡು ಕುಡಿದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ತೋರಿಸ್ತಾ ಇರೋದು ಸ್ಟ್ರಾಬೆರಿ ಫ್ಲೇವರು ನಿಮಗೆ ಬೇಕು ಅಂದರೆ ಇದು ನೀವು ಹಾಕ್ಕೋಬಹುದು ಬೇಡ ಅಂದರೆ ರೋಸ್ ಸಿರಪ್ನಲ್ಲೇ ಮಾಡಬಹುದು ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಆ್ಯಡ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ರೋಸ್ ಸಿರಪ್ನಲ್ಲೂ ಅದು ಸ್ವೀಟ್ ಇರುತ್ತೆ ಈ ಜ್ಯೂಸ್ ಅಂತೂ ಮಾಡಲಿಕ್ಕೂ ತುಂಬ ಈಸಿ ಮನೆಯಲ್ಲಿ ನಿಂಬೆಹಣ್ಣು ಇದ್ದೇ ಇರುತ್ತೆ ಪುದೀನ ಇದ್ದೇ ಇರುತ್ತೆ ನೋಡಿ ನಾನಿವಾಗ ಈ ರೋಸ್ ಸಿರಪ್ಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೀರು ಅಥವಾ ಹಾಲಲ್ಲಿ ಎರಡರಲ್ಲೂ ನಾವು ಈ ಜ್ಯೂಸು ರೆಡಿ ಮಾಡಬಹುದು ನೋಡಿ ಎಲ್ಲ ಮಿಕ್ಸ್ ಆಗೋ ಥರ ನಾನು ಈ ಸ್ಪೂನಲ್ಲಿ ಇದ್ದೀನಿ ನಿಂಬೆ ರಸ ಸಕ್ಕರೆ ಮತ್ತು ರೋಸ್ ಸಿರಪ್ಪು ಎರಡು ಐಸ್ ಕ್ಯೂಬು ಒಂದೆರಡು ಅನಿ ಒಂದೆರಡು ಡ್ರಾಪ್ಸು ಸ್ಟ್ರಾಬೆರಿ ಫ್ಲೇವರು ರೆಡಿಯಾಗಿದೆ ಮ್ಯಾಂಗೋ ಪೈನಾಪಲು ಮತ್ತು ರೋಸ್ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ದಿನ ದಿನ ವೀಡಿಯೋಗಳು ವಾಚ್ ಮಾಡಿ ಮನೇಲಿ ಕೂಡ ಟ್ರೈ ಮಾಡಬಹುದು ಥ್ಯಾಂಕ್ ಯು ಫ್ರೆಂಡ್ಸ್